ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗ. ಇವತ್ತು ವಿಶೇಷ ಏನಪ್ಪ ಅಂದ್ರೆ ನಮ್ಮ ಕಾಲೇಜ್ದಾಗ ಲೆವಿಯೋಸ ಫೆಸ್ಟ್ ನಡೆಯಕ್ ಕುಂತೈತಿ. ಫುಲ್ ಮಸ್ತ್ ಐತ್ರಿ, ಎಂಡತನ ನೋಡ್ರಿ, ಎಂದ್ರತನ ನೋಡೋದು ಮರಿಬೇಡ್ರಿ. ವಿಡಿಯೋ ಫುಲ್ ಮಸ್ತ್ ಐತಿ. ಫಸ್ಟ್ ಏನಪ್ಪ ಅಂದ್ರೆ ಸೋಲೋ ಸಿಂಗಿಂಗ್ ಐತಿ, ಆಮೇಲೆ ಡ್ಯಾನ್ಸಿಂಗ್ ಐತಿ, ಆಮೇಲೆ ಟ್ರೆಜರ್ ಹಂಟ್, ಆಮೇಲೆ ಫ್ಯಾಷನ್ ಶೋ, ಆಮೇಲೆ ರಾತ್ರಿ ಡಿಜೆ ನೈಟ್ ಐತ್ರಿ. ಸೀನಿಯರ್ಸ್ ಎಲ್ಲ ಮಸ್ತ್ ಆಗಿ ಆರ್ಗನೈಸ್ ಮಾಡ್ಯಾರ ಅಂತೇಳಿ ಹೇಳ್ಬೋದು. ಅಲ್ಲಿಗೆ ಈಗ ಫ್ಲೂ ಮಾರ್ಕೆಟ್ ನಡೆದೈತ್ರಿ, ಅಲ್ಲಿ ಹೋಗಿ ನಾ ಮೊದಲು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಮ್ಮಂತ. ಮತ್ತೆ ತಡ ಮಾಡೋದೆ ಅಕ್ಕ, ಬರ್ರಿ ಮತ್ತೆ ಹೋಗೋಣ ಅಂತ. ಸೊ ಗೈಸ್, ಫೇಸ್ ಪೇಂಟಿಂಗ್ ನಡೀತಾ ಇದೆ ಇಲ್ಲಿ, ಬನ್ನಿ ನೋಡ್ಕೊಂಬರೋಣ ಹೆಂಗೆಂಗಿರುತ್ತೆ, ಏನೇನ್ ಮಾಡ್ತಾರೆ. ಏನಂದ್ರೆ ಒಂದ್ ಟೀಮ್ ಅಲ್ಲಿ ಇಬ್ರು ಇರ್ತಾರೆ, ಒಂದು ಒಬ್ರು ಪೇಂಟ್ ಮಾಡೋರು, ಒಬ್ರು ಇನ್ನೊಬ್ರು ಅವ್ರ ಮುಖಕ್ಕೆ ಪೇಂಟ್ ಮಾಡಿಸ್ಕೊಳ್ಳೋರು. ಸೊ ಕೆಲವರು ನಮ್ಮ ಕಾಲೇಜಿಂದ BMS ಕಾಲೇಜ್ ಸ್ಟೂಡೆಂಟ್ಸ್ ಇದಾರೆ, ಕೆಲವರು ಬೇರೆ ಕಾಲೇಜಸ್ ಇಂದ ಬಂದು ಪಾರ್ಟಿಸಿಪೇಷನ್ ಕೊಡ್ತಾ ಇದಾರೆ. ಬನ್ನಿ ನೋಡ್ಕೊಂಬರೋಣ ಹೆಂಗೆಂಗ್ ಮಾಡ್ತಾ ಇದಾರೆ. ಏ ಮರಾಯ ಪಾಂಡು, ನನಗ ನಿಂತು ನಿಂತು ಸಾಕಾಗ್ಬಿಟ್ಟಿ, ಅಡ್ಡಾಡಿ ಅಡ್ಡಾಡಿ ಸಾಕಾಗೋತಿ, ಏನ್ ಮಾಡಮ್ಮ? ಹ್ಞೂ ಮಗ, ನಂಗೂ ನಿಂತು ನಿಂತು ಸಾಕಾಗಿದೆ. ನಮ್ಮ ಕಾಲೇಜಲ್ಲಿ ಮಸ್ತ್ ಮಸ್ತ್ ಹಾಡು ಹೇಳೋರು ಬಂದಿದ್ದಾರೆ, ಫುಲ್ ಸಿಂಗಿಂಗ್ ಕಾಂಪಿಟೇಷನ್ಸ್ ನಡೀತಿದೆ, ಬಾ ನೋಡೋಣ. ಏ ನಮ್ಮ ಕಾಲೇಜ್ ಅವರ ಇನ್ನು ಬೇರೆ ಕಾಲೇಜ್ ಅವರು? ಹ್ಞೂ ಹೌದು ಮಗ. ಹೌದಾ? ಹೌದು ಹೌದು. ಬರೀ ಇಂಥದೆಯ ಸಿಂಗಿಂಗ್ ಕಾಂಪಿಟೇಷನ್ ಮುಗಿದ ಮೇಲೆ ಗೆಸ್ಟ್ ಬಂದಿದ್ರಲ್ರಿ, ಅವ್ರಿಗೆ ಗಿಫ್ಟ್ ಹ್ಯಾಂಪರ್ ಕೊಟ್ಟು ಗೌರವ ಸಲ್ಲಿಸಿದ್ರು. ಸೋ ಗೈಸ್, ಸೋಲೋ ಸಿಂಗಿಂಗ್ ಇವಾಗಿನ್ನೂ ಮುಗೀತು, ಆಲ್ರೆಡಿ ಸೋಲೋ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ. ನೋಡ್ಕೊಂಬರೋಣ ಹೆಂಗಾಗತ್ತೆ ಏನ್ ಕತೆ ಅಂತ. ಫುಲ್ ಕ್ರೇಜ್ ಇರ್ತಾರೆ, ವಿಡಿಯೋ ಮಾತ್ರ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಫುಲ್ ವಿಡಿಯೋ ನೋಡ್ರಿ. ಏನಪ್ಪಾ ಅಂದ್ರೆ ನಾವು ಮೇನ್ ಸ್ಟೇಜ್ ಹತ್ರ ಇದೀವಿ, ಇಲ್ಲಿ ನೀವು ನೋಡ್ತಿರ್ಬೋದು ಫ್ಯಾಷನ್ ಶೋ ರಿಹರ್ಸಲ್ ನಡೆಯಕ್ ಕುಂತೈತಿ ಇಲ್ಲಿ. ಅಲ್ಲಿ ಫ್ಲೂ ಮಾರ್ಕೆಟ್, ಅಲ್ಲಿ ಎಲ್ಲ ಫ್ಲೂ ಮಾರ್ಕೆಟ್ಸ್ ಅದಾವ ಅಲ್ಲಿ. ಅಲ್ಲಿ ಹೋಗಿ ಸ್ವಲ್ಪ ಅವ್ರಿಗೆ ಹೆಂಗ್ ನಡೆಸ್ಯಾರ ಏನಿಲ್ಲ ಎಲ್ಲ ಕೇಳಮತ್ತ ಬರ್ರಿ. ನಮ್ ಜೊತೆ ಇಲ್ಲಿ ಉಜ್ಜೀವನ್ ಬ್ಯಾಂಕ್ ದವ್ರ ಅದರ, ಇಲ್ಲಿ ನಮ್ ಕೂಡ ಅಣ್ಣರ ಅದರ. ಅಣ್ಣರ ನಿಮ್ ಹೆಸರು? ಶೇಖರ್ ಅಂತ. ನಾನು ಟೂಲರ್ ಉಜ್ಜೀವನ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ರೆ ವರ್ಕ್ ಮಾಡ್ತಿದ್ದೀನಿ. ಹಾಂ, ವೆಹಿಕಲ್ ಡಿಪಾರ್ಟ್ಮೆಂಟ್. ಹಾಂ, ಇವು ನಿಮ್ ಫೈನಾನ್ಷಿಯಲ್ ಬಗ್ಗೆ ಹೇಳ್ರಿ. ನಮ್ದು ಫಂಡಿಂಗ್ ವೆಹಿಕಲ್ ಮಾಡ್ತೀವಿ, ಅಪ್ ಟು ನಮ್ದು 95% ಫಂಡಿಂಗ್ ಆಗುತ್ತೆ. 95% 95% ಮತ್ತೆ ಲೋಸ್ಟ್ ಇಂಟ್ರೆಸ್ಟ್ ಸಿಗುತ್ತೆ. ಓಕೆ, ಮತ್ತೆ ನಮ್ದು ಅಪ್ ಟು 4 ಇಯರ್ಸ್ ವರ್ಗು ಫಂಡಿಂಗ್ ಮಾಡ್ತೀವಿ, ಟೆಂಡರ್ ಕೊಡ್ತೀವಿ. ಓಕೆ, ಸೊ ಇದು ವೆಹಿಕಲ್ ಬಂದು ಎಂಟರ್ ಅಂತ, ಇದು ಕಾಸ್ಟ್ ಬಂದು 120,000 ಆಗುತ್ತೆ. ಓಕೆ, ಸೊ ಕಸ್ಟಮರ್ ಫೀಡ್ಬ್ಯಾಕ್ ಬಂದು 60 ವರ್ಗು ಮೇಲೆ ಬರುತ್ತೆ. ಓಕೆ, ಇವಾಗ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಟಾಪ್ ಸೆಲಿಂಗ್ ವೆಹಿಕಲ್ಸ್ ಇದು. ಓಕೆ, ಅದು ಒಂದು ಸ್ಪೋರ್ಟ್ಸ್ ಹುಡುಗರೆಲ್ಲ ತುಂಬಾ ಲೈಕ್ ಮಾಡ್ತಾರೆ, ಆಫ್ ರೋಡ್ ವಿತ್ ಆನ್ ರೋಡ್ ಎರಡಕ್ಕೂ ಯೂಸ್ ಮಾಡಬಹುದು. ಓಕೆ, ಇದು ಕಾಸ್ಟ್ ಬಂದು 192,000 ಆಗುತ್ತೆ. ಓಕೆ, ಸೊ ಇದಕ್ಕೂ ಅಷ್ಟೇ, ನಿಮಗೆ ಅಪ್ ಟು 95% ಫಂಡಿಂಗ್ ಆಗುತ್ತೆ. ಓಕೆ, ಕಸ್ಟಮರ್ ಇನ್ಕಮ್ ಪ್ರೂಫ್ ಇದ್ರೂ ಪರವಾಗಿಲ್ಲ, ಲೈಕ್ ವಿತೌಟ್ ಇನ್ಕಮ್ ಪ್ರೂಫ್ ಇದ್ರೂ ಅಪ್ ಟು 95% ಫಂಡಿಂಗ್ ಮಾಡ್ತೀವಿ. ಓಕೆ, ಇದು ಬಂದು ಆಕ್ಟಿವ್ ಅಂತ, ಆಲ್ಮೋಸ್ಟ್ ನೋಡಿರ್ತೀರ. ಸೊ ನಿಮ್ ಎಲ್ಲಾ ಕಡೆ ಆಕ್ಟಿವ್ ವೆಹಿಕಲ್ಸ್ ತುಂಬಾ ಸಿಗುತ್ತೆ. ಸೊ ಇದು ಬಂದು ಹೋಂಡಾ ಆಕ್ಟಿವ್, ಹೋಂಡಾ ಆಕ್ಟಿವ್ ಇದು ಬಂದು ಟಾಪ್ ಅಂಡ್ ಮಾಡಲು 1,05,000 ಆಗುತ್ತೆ. ಓಕೆ, ಇದು ಕಸ್ಟಮರ್ ಫೀಡ್ಬ್ಯಾಕ್ ಮೈಲೇಜ್ ಬಂದು 65 ಬರುತ್ತೆ. ಓಕೆ, ಸೊ ಇದು ಬಂದು ನಿಮ್ಗೆ 1 CC ಬರುತ್ತೆ. ಇದು ಅಷ್ಟೇ ಫಂಡಿಂಗ್, ಅಪ್ ಟು 95% ಫಂಡಿಂಗ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಗೆ ಏನಾರು ಬಿ ಇಂಟ್ರೆಸ್ಟ್ ಇದ್ರ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ರಿ, ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಹಾಕಿರ್ತೀನಿ. ಎನ್ಕ್ವೈರಿ ಇತ್ತಂದ್ರೆ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಎನಿ ಕ್ರೆಂಟ್ ನಿಮ್ಗೆ ಹೆಲ್ಪ್ ಮಾಡ್ಬೋದು. ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ. ಏನೇನಿದೆ ಇಲ್ಲಿ? ಬನಾರಸ್ ಜಾರ್ಜೆಟ್, ಕ್ರೇಪು, ಟಸರ್ಸ್, ಪ್ರಿಂಟೆಡ್ ಡಿಜಿಟಲ್ ಪ್ರಿಂಟ್ಸ್ ಇದೆ. ನಮ್ದು ಹೊಸದಾಗಿ ಓನ್ ಬ್ರ್ಯಾಂಡ್ ಇದು, ಆವೃತ್ತಿ ಅಂತ, ವಿಜಯಲಕ್ಷ್ಮಿ ಬೈ ಆವೃತ್ತಿ ಅಂತ ಮಾಡಿದೀವಿ ಇವಾಗ. ಸೊ ನೀವು ಆನ್ಲೈನ್ ಶಾಪ್ ಮಾಡ್ಬೋದು, ಆನ್ಲೈನ್ ಅಲ್ಲಿ ಎಲ್ಲ ವೆರೈಟೀಸು ಸಿಗುತ್ತೆ. ಬಟ್ ಇಲ್ಲಿ ನಾವು ಆಲ್ಮೋಸ್ಟ್ ಲಿಮಿಟೆಡ್ ಸ್ಟಾಕ್ನ ಇಲ್ಲಿ ಇಟ್ಟಿದ್ದೀವಿ.
ನೀವು ಆನ್ಲೈನ್ ಶಾಪ್ ಮಾಡಬಹುದು. ಒಂದೊಂದು ತೋರಿಸಿ ನೋಡೋಣ, ಎಲ್ಲದರಲ್ಲೂ ಒಂದೊಂದು ತೋರಿಸ್ತೀನಿ ನೋಡಿ. ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಬರುತ್ತೆ 1690 ನೋಡಿ, ಈ ತರ ಬರುತ್ತೆ. ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್, ಸ್ವಲ್ಪ ಜಾಸ್ತಿ ಬೇಕಂತಂದ್ರೆ ಇದೆಲ್ಲ 1690, ಇದು 1790, ಸ್ವಲ್ಪ ಇದು ಜಾಸ್ತಿ ಬರುತ್ತೆ ಪ್ರೈಸ್. ಇದೆಲ್ಲ ಲೆನಿನ್ ಅಲ್ಲಿ ಬರುತ್ತೆ. ಇದೆಲ್ಲ ಇನ್ನೊಂದು ಆಲ್ ದಿಸ್ ಇನ್ಫ್ಲೇಷನ್ ಆಫ್ ಸಿಲ್ಕ್ ಸ್ಯಾರೀಸ್, ಇದೆಲ್ಲ ಈ ತರ ಬರುತ್ತೆ. ಅಂದ್ರೆ ನಿಮ್ಗೆ ಸೇಮ್ ಇದರಲ್ಲಿ ಸಿಲ್ಕ್ ಬೇಕಂದ್ರೆ 12,000-13,000 ಆಗುತ್ತೆ. ನಾವು ಅದೇ ಕಾನ್ಸೆಪ್ಟ್ ಅಲ್ಲಿ ಈ ತರ ಫ್ಯಾನ್ಸಿ ಸೇಲ್ ಮಾಡಿದೀವಿ. ಇದೆಲ್ಲ ನಿಮ್ಗೆ ಪಾಲಿಸ್ಟರ್ ಅಲ್ಲಿ ಬರುತ್ತೆ, ಹೈ ಪಾಲಿಸ್ಟರ್ ನೋಡಿ. ಇದೆಲ್ಲ ಟಸರ್, ಪ್ರಿಂಟೆಡ್ ಟಸರ್ ಬರುತ್ತೆ ಈ ತರ. ನಂಬರ್ ಮೆನ್ಷನ್ ಆಗಿದೆ ನೋಡಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಯು ಹ್ಯಾವ್ ಆನ್ಲೈನ್ ಸರ್ವಿಸ್ ಆಲ್ಸೋ? ಓಕೆ, ಕ್ಯಾನ್ ಯು ಟೆಲ್ ಮೀ ಸಮಥಿಂಗ್ ಅಬೌಟ್ ಯುವರ್ ಸ್ಕೂಲ್? So we are Ambition Foreign Education. We help students who are planning to study abroad for their bachelor's, master's, MBA, MS, whatever you guys are planning. We also provide services for countries like USA. ನಾನು ನನ್ನ ಫ್ರೆಂಡ್ ಒಟ್ಟಿ ಹಸಿವೆ ಆಗಿತ್ತು ಅಂತೇಳಿ ಗೋಬಿ ಮಂಚೂರಿ ತಿಂದೀವಿ, ಮತ್ತೆ ಎಲ್ಲ ಫುಡ್ ಸ್ಟಾಲ್ ನೋಡ್ಕೊಂಬಂದೀವಿ, ಹೆಂಗದಾವು ಹೆಂಗಿಲ್ಲ ಅಂತೇಳಿ. ಈಗ ಏನಪ್ಪ ಅಂದ್ರೆ ನಮ್ಮ ದೋಸ್ತ್ ಒಂದು ಸ್ಟಾಲ್ ಹಾಕ್ಸೋಣ, ಅದು ಎದುರ್ದಂಬುದು ನನಗೂ ಗೊತ್ತಿಲ್ಲರಿ. ಇಲ್ಲಿ ಹಿಟ್ಟು ಕಲ್ಸಾಕುಂತಾರೆ, ಈಗ ಜಸ್ಟ್ ಸ್ಟಾರ್ಟ್ ಮಾಡ್ಯಾರ, ಅದು ಏನೇನು ಏನೇನಿಲ್ಲ ಅಂತೇಳಿ ಎಲ್ಲ ನಮ್ಮ ದೋಸ್ತ್ ಹೇಮಂತ್ ಹೇಳ್ತಾನಂತ. ಏನಿಲ್ಲ, ಪೊಟೇಟೊ ಡಿಸ್ಟರ್ಬ್ ಮಾಡ್ತಾವ್ರೆ, ನಮ್ಮ ಮನೆ ಹತ್ರ ಇರೋದು, ಚೆನ್ನಾಗಿ ಮಾಡ್ತಿದ್ರು, ಅದಕ್ಕೆ ಒಂದು ಸ್ಟಾಲ್ ಹಾಕ್ರಿ ಅಂದ್ಬಿಟ್ಟು ಹಾಕ್ಸಿದ್ದೀನಿ. ಪೊಟ್ಯಾಟೊ ಟ್ವಿಸ್ಟರ್ ಅಂತ ಅದು ಆಲೂಗಡ್ಡೆ ಹಾಕಿ ಮಾಡ್ತಾರಲ್ರಿ, ರೌಂಡ್ 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 ಬರುತ್ತಲ್ಲ, ತಿಂತಾ ಇರ್ಬೇಕು, ಒನ್ಸ್ ಮೋರ್ ಅಂತ ಇರ್ಬೇಕು ಅಷ್ಟೇ. ಈಗ ಏನಪ್ಪ ಅಂದ್ರೆ ನಮ್ಮ ಫ್ರೆಂಡ್ ಭಾವನಾ ಟ್ರೆಸರ್ ಅಂಟಿನ ಚೀಟಿ ಅಲ್ಲಿ ನೋಡ್ರಿ, ಟ್ರೆಸರ್ ಅಂಟಿನ ಚೀಟಿ ಇದು ಮಾಡಾಕುಂತಾಳ, ಬಚ್ಚಿಡಾಕುಂತಾಳ. ಟ್ರೆಸರ್ ಅಂಟ್ ಅಂದ್ರೆ ಏನಪ್ಪ ಅಂದ್ರೆ ಬೇಟೆ ಆಡೋದ್ರಿ, ಹುಡ್ಕೊಂತ 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 ಹೋಗ್ಬೇಕು, ಲಾಸ್ಟ್ ಎಲ್ಲರಿಗ ಜಾಸ್ತಿ ಯಾರಿಗೆ ಸಿಕ್ಕಿರ್ತಾವೋ ಅವ್ರಿಗ, ಅವ್ರು ಗೆದ್ದಂಗ ಅದು ಏನ್ ಕಾಣಿಸ್ವಲ್ದು ಬಿಡು, ತಲೆ ಕಡಿಸಿ ಬೇಡ. ಆದ್ರ ಗಾಳಿಗೆ ಆರು ಹೋಗೋದಿಲ್ಲ ನೋದ್ ಮತ್ತೆ, ಈ ಗಾಳಿಗೆ ಏನು ಆರೋಗಲ್ಲ ಅಂತ್ರಿ. ಆರೋದ್ರ ನಮಗೇನು ಟ್ರೆಸರ್ ಅಂಟಿಂದು ಫುಲ್ ಈಗ ಚೀಟಿ ಬಚ್ಚಿಟ್ಟಿವ್ರಿ, ಮತ್ತೆ ಟ್ರೆಸರ್ ಅಂಟಿಗ ಫುಲ್ ಸ್ಟಾರ್ಟ್ ಆಗುತ್ತ, ಫುಲ್ ಗೇಮ್ ಸ್ಟಾರ್ಟ್ ಆಗುತ್ತ ಅಂತ ತಲೆ ಕಡಿಸೋದು ಬೇಡ, ಫುಲ್ ಚಿಲ್ ಆಗಿರ್ರಿ ನೋಡ್ರಿ. ಒಂದು ಅಲ್ಲಿ ಇಟ್ಟಂಗಳಿ ಐತಿ, ಇಟ್ಟಂಗಳಿ ಒಳಗೆ ಇಟ್ಟಿವಿ. ಇನ್ನೊಂದು ಏನಪ್ಪ ಅಂದ್ರೆ ಅಲ್ಲಿ ಇದ್ರ ಮೇಲೆ ಜನರೇಟರ್ ಮೇಲೆ ಇಟ್ಟಿವಿ, ಜನರೇಟರ್ ಮೇಲೆ ಈಗ ಟ್ರೆಸರ್ ಅಂಟ್ ಸ್ಟಾರ್ಟ್ ಆಗತ್ರಿ, ಹುಡುಕಾಡೋದು ಸ್ಟಾರ್ಟ್ ಆಗತ್ತಿಲ್ಲ, ಫುಲ್ ಮಜಾ ಇರುತ್ತ, ಮಸ್ತ್ ಇರುತ್ತೆ ಎಕ್ದಾಮು. ಯಾರ್ಯಾರು ಹೆಂಗೆ ಹುಡುಕಾಡ್ತಾರ, ಏನ್ ಮಾಡ್ತಾರ, ಎಲ್ಲ ಒಂದೊಂದಾಗಿ ನೋಡ್ಕೊಂತ ಹೋಗಂತ. ಸ್ವಲ್ಪ ಹಂಗ ಕ್ವಾಟ್ಲೇನು ಕೊಡಂಬ್ರಿ ಅವ್ರಿಗೆ, ಇಲ್ಲೈತಿ ಅಲ್ಲೈತಿ ಅಂತೇಳಿ ಅದು ಒಂದು ಸ್ವಲ್ಪ ಹೇಳಮಂತ. ಬಟ್ ನಮ್ ಹಣೆ ಬಾರ ಕರೆಕ್ಟ್ ಇದ್ದಿದ್ದಲ್ರಿ, ಎಲ್ಲ ವಿಡಿಯೋ ಡಿಲೀಟ್ ಆಗ್ಬೋದು. ಸೊ ಗೈಸ್, ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಇವೆಂಟ್ಸ್ ಆಯ್ತು, ಇವಾಗ ಅದು ಲಾಸ್ಟ್ ಇವೆಂಟ್ಸ್ ನಡೀತಾ ಇದೆ, ಅದು ಫ್ಯಾಷನ್ ಶೋ ಮತ್ತೆ ಡಿಜೆ ನೈಟು, ಎರಡು ಮಾತ್ರ ತುಂಬಾ ಕ್ರೇಜಿ ಆಗಿರುತ್ತೆ. ನಾವು ಬೆಳಗ್ಗೆಯಿಂದ ವೇಟ್ ಮಾಡ್ತಿದ್ದೆ ಈ ಇವೆಂಟ್ಸ್ ಗೋಸ್ಕರ, ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋನ ಲಾಸ್ಟ್ ತನಕ ನೋಡಿ, ಪ್ಲೀಸ್ ನೋಡಿ. ನಾವು ಗೊತ್ತಲ್ರಿ, ಆರ್ ಸಿ ಬಿ ಫ್ಯಾನ್ಸ್ ಎಂತ ಸಿಚುವೇಶನ್ ದಾಗೂ ಆರ್ ಸಿ ಬಿ ಬಿಟ್ಟು ಕೊಡ ಮಾತೇ ಇಲ್ಲ. ಹಲೋ, ನಮಸ್ಕಾರ ಬೆಂಗಳೂರು.
ನೋಡ್ರಿ ಮಜಾ ಅಂದ್ರೆ ಡಿಜಿನೇಟ್ ಮಾತ್ರ ಫುಲ್ ಮಸ್ತ್ ಇತ್ತು ಎಗ್ಗದ ಡಿಜೆ ನೈಟು ಫೆಸ್ಟ್ ಮತ್ತು ಎಲ್ಲ ಮುಗಿತು ರೀ, ಎಲ್ಲ ಮಸ್ತ್ ಆಯ್ತು. ಡಿಜೆ ನೈಟು ಮತ್ತು ಫೆಸ್ಟ್ಗೆ ಇಷ್ಟು ಎಲ್ಲ ಮಸ್ತ್ ಆಯ್ತು. ಡ್ಯಾನ್ಸಿಂಗ್ ಗಿನ್ಸಿಂಗ್ ಎಲ್ಲ ಇದ್ವು ರೀ, ಎಲ್ಲ ಮಸ್ತ್ ಆಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂಕ್ರೆ ಡಿಸ್ಲೈಕ್ ಮಾಡಿರಿ. ಹಿಂಗೆ ಮುಂದೆ ಹೊಸ ಹೊಸ ವಿಡಿಯೋ ತರ್ತಿರ್ತೇನೆ ಅಂತ. ಟೇಕ್ ಕೇರ್, ಬಾಯ್ ಬಾಯ್. ಬೋಲೋ ಭಾರತ್ ಮತ್ತೆ ಜೈ ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್.